ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೈದು ಪ್ರತಿಯೊಂದು ಸಮಯದಲ್ಲಿಯೂ ಹೊಸ ಯುಗದ ಪ್ರಸವ ವೇದನೆಗಳು ಪ್ರಸ್ತುತವಿರುವ ರಾಜಕೀಯದ ಮೇಲೆ ಬಂದಾಗ ಆಕೆಯ ಬಲ ಮತ್ತು ಧೈರ್ಯವು ಕಡಿಮೆಯಾಗಿಯೂ ಕಂಡುಬರುತ್ತದೆ ಮತ್ತು ನೋವು ತೀವ್ರತರವಾಗಿಯೂ ಕಂಡುಬರುತ್ತದೆ ಸಮಾಜದ ಎಲ್ಲ ವೈದ್ಯರುಗಳು ರಾಜಕೀಯ ಅರ್ಥಶಾಸ್ತ್ರಜ್ಞರು ಆಕೆಯ ಬಿಡುಗಡೆಗೆ ಮತ್ತು ಬುದ್ಧಿವಂತಿಕೆಯಿಂದ ಅನಿವಾರ್ಯ ಹುಟ್ಟಿನ ಕ್ರಮವನ್ನು ನಿರ್ದೇಶಿಸುವಂತೆ ಘಟನೆಯ ಮಾರ್ಗವನ್ನು ಕ್ರಮೇಣವಾಗಿ ಸಿದ್ಧಪಡಿಸಲು ಸಹಾಯ ಮಾಡುವರು ಅವರು ಬಯಸಿದರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಯಾಕೆಂದರೆ ದೇವರು ಅದು ಕಾರ್ಯರೂಪಕ್ಕೆ ಸಂಭವಿಸಬೇಕೆಂದು ನಿರ್ಣಯಿಸಿದ್ದಾನೆ ನಿಜವಾದ ಅನೇಕ ವೈದ್ಯರುಗಳು ನಿಜವಾದ ಅನಾರೋಗ್ಯದ ಬಗ್ಗೆ ಪ್ರಕರಣದ ಅಗತ್ಯತೆ ಮತ್ತು ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿದ್ದಾರೆ ಅವರುಗಳು ದಮನಕಾರಿ ಕ್ರಮವನ್ನು ಕೈಗೊಳ್ಳುತ್ತಾರೆ ತೊಂದರೆಯ ಪ್ರತಿಯೊಂದು ಸಂಕಟದ ಉಲ್ಬಣಾವ್ಯಸ್ಥೆಯು ಹಾದು ಹೋಗುವಾಗ ಪ್ರತಿರೋಧಕ ಉಪಕರಣಗಳನ್ನು ಬಲಪಡಿಸಲು ಸಹ ಇವುಗಳು ಇದರ ಲಾಭವನ್ನು ಪಡಕೊಳ್ಳುತ್ತವೆ ಮತ್ತು ಅಲ್ಲಿ ಸಂಕಟವು ಹೆಚ್ಚುತ್ತದೆ ಅವರುಗಳು ಜನನವನ್ನು ದೀರ್ಘ ದೀರ್ಘಕಾಲ ವಿಳಂಬ ಮಾಡದೇ ಇರುವಾಗ ಅವರ ದುಷ್ಕೃತ್ಯಗಳು ಅವರ ರೋಗಿಯ ಸಾವನ್ನು ತ್ವರಿತಗೊಳಿಸುತ್ತವೆ ಯಾಕೆಂದರೆ ಹೊಸದನ್ನು ಹೊರತರುವ ಶ್ರಮದಲ್ಲಿ ಹಳೆಯ ಕಾರ್ಯವು ಸತ್ತು ಹೋಗುತ್ತದೆ ಅಪೋಸ್ತರನು ಸಲಹೆ ಮಾಡಿರುವ ಬಲತ್ಕಾರದ ಚಿತ್ರಣವನ್ನು ಬದಿಗಿರಿಸಿ ಸರಳವಾಗಿ ಹೇಳಬೇಕೆಂದರೆ ಬಂಡವಾಳ ಮತ್ತು ಯಾಂತ್ರಿಕತೆಯ ಹಿಡಿತದಿಂದ ಸಮೂಹವನ್ನು ಬಿಡುಗಡೆ ಮಾಡುವ ಪ್ರಯತ್ನಗಳು ಆಪಕ್ವವಾಗಿದೆ ಯೋಜನೆಗಳು ಮತ್ತು ವ್ಯವಸ್ಥೆಗಳು ಅಪೂರ್ಣವಾಗಿವೆ ಮತ್ತು ಸಾಕಷ್ಟಿಲ್ಲ ಯಾಕೆಂದರೆ ಕಾಲದಿಂದ ಕಾಲಕ್ಕೆ ಅವರು ತಮ್ಮ ಮಾರ್ಗವನ್ನು ಪಡಿಸುವರು ಮತ್ತು ಅವರಿಗೆ ತುಂಬ ಚಿಕ್ಕದಾಗಿ ಬೆಳೆಯುತ್ತಿದೆ ಎಂದು ಕಂಡುಬರುವ ಪೂರೈಕಾ ಮತ್ತು ಬೇಡಿಕೆಯ ಪಟ್ಟಿಯನ್ನು ಮತ್ತು ಅದರ ಮಿತಿಯನ್ನು ಛೇದಿಸುವರು ಪ್ರತಿಯೊಂದು ನಿಷ್ಫಲವಾದ ಪ್ರಯತ್ನವು ಬಂಡವಾಳಶಾಹಿಯ ನೂತನ ಕ್ರಮ ಸಂಗತಿಗಳನ್ನು ಅದರ ಪ್ರಸ್ತುತ ಮಿತಿಯೊಳಗೆ ಇಟ್ಟುಕೊಳ್ಳುವ ಅದರ ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅದು ಸಂಘಟನೆಯ ಮತ್ತು ಆಡಳಿತಗಳ ಪ್ರಸ್ತುತ ನಿಗ್ರಹ ಶಕ್ತಿಯು ಅದರ ತೀರ್ವ ಮಿತಿಯನ್ನು ತಲುಪುವವರೆಗೆ ಸಾಮಾಜಿಕ ಜೀವಿಗಳ ಬಳ್ಳಿಯು ಮುರಿದು ಬೀಳುತ್ತದೆ ಕಾನೂನು ಮತ್ತು ವ್ಯವಸ್ಥೆ ಗತಿಸುತ್ತದೆ ಮತ್ತು ವ್ಯಾಪಕ ಅರಾಜಕತೆಯು ಪ್ರವಾದಿಗಳು ಮುನ್ಸೂಚನೆ ನೀಡಿರುವ ಸಂಕಟಗಳನ್ನು ತರುತ್ತದೆ ಒಂದು ರಾಷ್ಟ್ರ ಉಂಟಾದಂದಿನಿಂದ ಇಂದಿನವರೆಗೆ ಆಗಿರಲಿಲ್ಲ ಮುಂದೆಂದೂ ಆಗುವುದಿಲ್ಲ ಎಂಬ ದೇವರ ಭರವಸೆಗಾಗಿ ಧನ್ಯವಾದಗಳು ಅಪೋಸ್ ಐಗುಪ್ತದಿಂದ ಇಸ್ರೇಲರ ಬಿಡುಗಡೆ ಮತ್ತು ಐಗುಪ್ತರ ಮೇಲೆ ಬಂದು ಹೋಗಿದ ಎಲ್ಲ ಪಿಡುಗುಗಳು ಇವುಗಳು ಬರಲಿರುವ ಈ ಲೋಕದ ವಿಮೋಚನೆಯನ್ನು ಮೋಶೆಯ ಪ್ರತಿರೂಪನಾಗಿ ತೋರಿ ಬಂದ ಮೋಶೆಗಿಂತ ಶ್ರೇಷ್ಠನಾದವನ ಮೂಲಕ ನೆರವೇರುವುದನ್ನು ವಿವರಿಸುವಂತೆ ಕಂಡುಬರುತ್ತದೆ ಅದು ಸೈತಾನನಿಂದ ಮತ್ತು ಆತನು ಮಾನವರನ್ನು ಪಾಪ ಮತ್ತಿತರ ದೋಷಗಳಿಂದ ಬಂಧಿಸಲು ರೂಪಿಸಿದ ಎಲ್ಲ ಸಂಸ್ಥೆಗಳಿಂದ ಬಿಡುಗಡೆಯಾಗಿ ಐಗುಪ್ತರಿಗೆ ಬಂದ ಬಾಧೆಗಳು ಅವುಗಳನ್ನು ತೆಗೆದುಹಾಕಿದ ನಂತರ ಕಠಿಣ ಪರಿಣಾಮಗಳನ್ನು ಉಂಟು ಮಾಡಿತದೆಂದೇ ಉಂಟು ಮಾಡುತ್ತದಂತೆಯೇ ಈ ಕರ್ತನ ದಿನವು ನೋವುಗಳಿಂದ ದೊರೆಯುವ ತಾತ್ಕಾಲಿಕ ಬಿಡುಗಡೆಯ ಕೆಲವರನ್ನು ಕಠಿಣಗೊಳಿಸುವ ಉದ್ದೇಶ ಹೊಂದಿದೆ ಮತ್ತು ಐಗುಪ್ತ ಇಸ್ರೇಲರಿಗೆ ಹೇಳಿದಂತೆ ಅವರು ಬಡವರಿಗೆ ನೀವು ಮೈಗಳರು ಆದುದರಿಂದ ಅತೃಪ್ತರಾಗಿದ್ದೀರಿ ಬಹುಶಃ ಅವರಂತೆ ಮೊರೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡುತ್ತಿದ್ದೀರಿ ವಿಮೋಚನ ಕಂಡ ಐದನೇ ಅಧ್ಯಾಯ ನಾಲ್ಕರಿಂದ ಇಪ್ಪತ್ತ್ ಮೂರನೇ ವಚನ ಎಂದು ಹೇಳುತ್ತಾರೆ ಆದರೆ ಅಂತ್ಯದಲ್ಲಿ ಅಂಥವರು ಕಡೆ ಬಾದಿಯ ರಾತ್ರಿಯಲ್ಲಿ ಪರಹನು ಮಾಡಿದಂತೆ ಅವರುಗಳು ತಮ್ಮನ್ನು ಹೆಚ್ಚು ವಿನಯಶೀಲರಾಗಿ ಮತ್ತು ಬುದ್ಧಿವಂತಿಕೆಯಿಂದ ನಡೆಸಿಕೊಳ್ಳಬಹುದೆಂದು ಇಚ್ಛಿಸುತ್ತಾರೆ ವಿಮೋಚನ ಕಂಡ ಹನ್ನೆರಡನೇ ದೇಹ ಮೂವತ್ತರಿಂದ ಮೂವತ್ತ್ಮೂರನೇ ವಚನ ಈ ಸದೃಶ್ಯವನ್ನು ಮುಂದೆ ಗುರುತಿಸುವಂತೆ ಇದರ ಕಡೆಯ ಮತ್ತು ನಂತರದಲ್ಲಿ ಮತ್ತಷ್ಟು ಹೋಲಿಕೆಯನ್ನು ಗುರುತಿಸಲು ಸ್ವಾಮಿಯ ಈ ದಿನದ ಸಂಕಟಗಳು ಕಡಿ ಏಳು ಉಪದ್ರವಗಳು ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳಲ್ಲಿ ಕೊನೆಯವರೆಗೂ ದೊಡ್ಡ ಭೂಕಂಪ ಕ್ರಾಂತಿ ಉಂಟಾಗಿ ಇದರಲ್ಲಿ ಪ್ರತಿಯೊಂದು ಪರ್ವತಗಳು ಸಾಮ್ರಾಜ್ಯಗಳು ಕಣ್ಮರೆಯಾಗುತ್ತವೆ ಎಂಬುದನ್ನು